ಗರ್ದಿ ಗಮ್ಮತ್ ಓದುಗ ದೊರೆಗಳೇ, ವೀಕ್ಷಕ ದೊರೆಗಳೇ, ಇವತ್ತ ಒಂದು ಹೊಸ ವಿಷಯ. ಒಂದೊಂದು ಏನೇನೇನ್ರೇ ವಿಷಯಗಳು ಹೊಸವನೇ ಇರ್ತಾವ ನಮ್ಮ ಗರ್ದಿ ಗಮ್ಮತ್ದಾಗ. ನಿಮಗೆ ನೋಡಕ್ಕೆ ಭಾಳ ಅದೊಂದು ಹೊಸ ವಿಷಯ. ಈಗ ಇವತ್ತು ನಾವು ಪರಿಸರ ಮಾಲಿನ್ಯ ಮಂಡಳಿ ಬೆಳಗಾವ ಆಫೀಸ್ಗೆ ಹೋಗ್ಬೇಕಂತೇಳಿ ಏನೋ ಒಂದು ತಲೆಯಾಗಿ ವಿಚಾರ ಬಂತು. ಒಂದು ಬಳ್ಳಾರಿ ಹಳ್ಳದ ಸಲುವಾಗಿ ಒಂದು 8 ದಿವಸದಿಂದ ತಲೆಯಾಗಿ ಕಟ್ಟಾತಿತ್ತದ. ಬಳ್ಳಾರಿ ಹಳ್ಳದಾಗ ಈ ನಮ್ಮ ಉದ್ಯಮ ಭಾಗದ ಇಂಡಸ್ಟ್ರಿಯಲ್ ಏರಿಯಾದ ಕೆಮಿಕಲ್ ನೀರಾತು, ಬೆಳಗಾವಿದ ಡ್ರೈನೇಜ್ ನೀರಾತು, ಇವೆಲ್ಲ ಕೂಡಿಸಿ ಅಲ್ಲಿ ಒಂದು ಡ್ಯಾಮ್ ಕಟ್ಟು ಯೋಜನೆ ಮಾಡತ್ತಾರ ಅಂದ ಕೂಡಲೇ ಅದಕ್ಕೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಏನು ಮಾಡತ್ತಾರಂತ ನೋಡಕ್ಕೆ ಹೋದಾಗ ಅದರ ಮಾಹಿತಿಯನ್ನು ತರಿಸೀನಿ ನಾನು. ಮೊದಲು ಉದ್ಯಮ ಭಾಗದ ಎಷ್ಟು ಇಂಡಸ್ಟ್ರಿಗಳಿಗೆ ನೀವು ದಂಡ ಹಾಕಿದಿರಿ, ಏನೇನು ಮಾಡಿದಿರಿ, ಆದರೆ ಆ ಮಾಹಿತಿ ಹಾಕಿ ಅಧಿಕಾರಿ ಅದರಾಗ ಯಾವ ವಿಶೇಷವಾಗಿ ಬಹುತೇಕ ಭಾಳಷ್ಟು ಇಂಡಸ್ಟ್ರಿಗಳಿಗೆ ಅವ್ರು ದಂಡನೇ ಹಾಕಿಲ್ಲ. ಅದನ್ನು ನೋಡಕ್ಕೆ ಹೋದಾಗ ಇವತ್ತು ಸರ್ಕಾರಿ ಅಧಿಕಾರಿಗಳು ಬರೀ ತಮ್ಮ ಮಕ್ಕಳನ್ನ ಶಾಲಿ ಕಳ್ಸೋಕ್ಕಷ್ಟೇ ಸರ್ಕಾರಿ ವಾಹನ ಉಪಯೋಗ ಮಾಡ್ಕೋತಾರೋ, ಅಥವಾ ತಮ್ಮ ಹೆಂಡಂದ್ರನ್ನ ಮಕ್ಕಳನ್ನ ಮಾರ್ಕೆಟ್ದಾಗ ಮಾರ್ಕೆಟಿಂಗ್ ಮಾಡೋಕ್ಕಷ್ಟ ಕಳಿಸ್ತಾರೋ ಅಂತೇಳಿ ನನ್ನ ತಲೆಯಾಗಿತ್ತದ. ಆದರೆ ಇವತ್ತು ತಮ್ಮ ಮಕ್ಕಳನ್ನ ಸರ್ಕಾರಿ ಆಫೀಸ್ನಾಗ ಪ್ಲೇ ಹೋಮ್ ಮಾಡಿದಾರ. ಪ್ಲೇ ಹೋಮ್ ಅಂದ್ರೆ ಮಕ್ಕಳನ್ನ ಸರ್ಕಾರಿ ಆಫೀಸ್ನಾಗ ಆಡಿಸ್ತಾರ ಅವ್ರ ಸರ್ಕಾರಿ ಕೆಲಸ ಬಿಟ್ಟ. ಇವತ್ತು ಅಂಥ ಒಂದು ಉಪ ಪರಿಸರ ಅಧಿಕಾರಿ ರಾಜಶ್ರೀ ಕುಳ್ಳಿ ಇವರು ಇಲ್ಲಿ 2017 ಇಲ್ಲೇ ಟಿಕಾಣಿ ಹೊಡ್ಕೊಂಡು ಕುಂತಾರೆ. ಈ ಪರಿಸರ ಉಪ ಪರಿಸರ ಅಧಿಕಾರಿಯಾಗಿ ಇವ್ರಿಗೆ ನಾನು ಒಂದು ಬೈಟ್ ಕೊಡಬೇಕಂದಾಗ ನಾನು ಕೊಡಕ್ಕೆ ಬರೋದಿಲ್ಲ ಅಂದ್ಲು. ಮತ್ತು ಏನೇನೋ ನಾನು ಕೇಳಿದಾಗ ಇಲ್ಲರಿ, ಅದ ನೀವು ಎಷ್ಟು ಇಂಡಸ್ಟ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ಲು. ವಿಸಿಟ್ ಮಾಡಿದರೆ ನಿಮ್ಮ ಬಳ್ಳಾರಿ ಇಲ್ಲ ಅಂದ್ರು. ಮತ್ತು ಏನು ಕೆಲಸ ಮಾಡ್ತೀರಿ ಮೇಡಮ್ ಅಂತ. ಇನ್ನ ಇಲ್ಲ, ನಾನು ನನ್ನ ಕಡೆ ಯಾವ ಫೈಲ್ ಬರ್ತಾವ ಅಟ್ಟನ್ನ ಕ್ಲಿಯರ್ ಮಾಡ್ತೀನೋ ಕುಣ್ತೀನಿ ನಾನು, ಅಡ್ಡಿ ಇಲ್ಲ ಬಿಡ ಅಂತ. ಇನ್ನ ಅದು ಉಳ್ಕಿ ಕೆಲಸ ಎಲ್ಲ ಮಕ್ಕಳ ಆಡಿಸ್ಕೊತ ಇರುವ ಅಂತನ್ನಿ. ಅಕ್ಕಿ ಕೂಡ ಏನು ಮಾತಾಡಿದೆ ಅನ್ನೋದು ಕೇಳ್ರಿ. ಒಬ್ರು ಎಸ್ ಡಿ ನೋ ಎಫ್ ಡಿ ನೋ ಅಲ್ಲ ಕೊಟ್ಟಾರೆ, ನೀವು ಒಬ್ರು ಜವಾಬ್ದಾರಿ ಯುತ ಅಧಿಕಾರಿ. ನಾನು ಮಾಹಿತಿ ಕೇಳಿದ್ದೇನೆ, ತಾವು ಮಾಹಿತಿ ಕೊಟ್ಟಿದ್ರಿ, ಸಂತೋಷ. ಇವತ್ತು ಈ ನಮ್ಮ ಏನಿದು ಉದ್ಯಮ ಭಾಗದ ಏನು ಇಂಡಸ್ಟ್ರಿಗಳದ ಬಳ್ಳಾರಿನಲ್ಲ ಅಂತೇಳಿ ತಾವು ಹೆಸರು ಕೇಳಿರ್ಬೇಕು. ಬಳ್ಳಾರಿ ಹಳ್ಳ ಅಲ್ಲಿ ಉದ್ಯಮ ಭಾಗ ಪ್ರದೇಶದಿಂದ ಹೋಗ್ತೈತೆ ಅದು, ಯಳ್ಳೂರ ಕುಟ್ಟಿ ಉದ್ಯಮ ಭಾಗ ಪ್ರದೇಶದಿಂದ ಹಾದು ಅಲ್ಲಿ ಒಂದು ಡ್ಯಾಮ್ ಕಟ್ತಾ ಇದ್ದಾರೆ. ಈಗ ಅದು ಹೋಗಿ ಮುಂದೆ ಮಾರ್ಕಂಡಿ ನದಿ ಕೂಡಿ ಒಂದು ಡ್ಯಾಮ್ ಕೊಟ್ಟು ಎಲ್ಲ ಯೋಜನೆ ನಡೆದಿದೆ. ಇವತ್ತು ಉದ್ಯಮ ಭಾಗದ ಏನು ಕೆಮಿಕಲ್ ನೀರು ಆ ಹಳ್ಳದಾಗ ಕುಡಿಸುತ್ತೆ ಉದ್ಯಮ ಭಾಗ. ನೀವು ಅದು ಹಳ್ಳ ನೋಡಿದರೋ ಇಲ್ವೋ, ಬಳ್ಳಾರಿ ನಾಲ್ಕು ಹೋಗಿದ್ದರೋ, ವಿಸಿಟ್ ಮಾಡಿದರೋ ಇಲ್ವೋ, ಆ ಉದ್ಯಮ ಭಾಗ ಇಂಡಸ್ಟ್ರಿಯಲ್ ಏರಿಯಾ ತಾವು ಏನಾದ್ರು ಇಲ್ಲಿ ಬಂದ್ಮೇಕ ಬಹುತೇಕ 2017 ಬಂದಿರ್ತಾವ ಅದರ ಇಲ್ಲಿ ಉದ್ಯಮ ಭಾಗ ಇಂಡಸ್ಟ್ರಿಯಲ್ ಏರಿಯಾ ತಾವು ಏನಾದರೂ ವಿಸಿಟ್ ಮಾಡಿದ್ರು ಇಲ್ಲಿ ಮಾಡಿದ್ರು ಅಲ್ಲಿ ಏನ್ ಕಂಡು ಬಂದೈತಿ ಇಂದ ಅವ್ರೇನ್ ಇದನ್ ಮಾಡ್ತಾರೆ ಏನಾದ್ರು ಸ್ಯಾಂಪಲ್ ರಿಸಲ್ಟ್ ಅದು ಏನಿದೆ ಸರ್ ಸ್ವಲ್ಪ ಕೊಡ್ರಿ ಅದು ನನಗೆ ಸ್ಯಾಂಪಲ್ ಬೇಕಾಗಿತ್ತು ಮಾಧ್ಯಮಕ್ಕೆ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಏನಾಗ್ತೈತೆ ಅಂದ್ರೆ ಮೇಡಮ್ ಇವತ್ತೊಂದು ಡ್ಯಾಮ್ ಕಟ್ಟತ್ತಾರ ನೀರಿಂದು, ಯಾಕಂದ್ರೆ ಅಲ್ಲಿ ಚಲೋ ನೀರಿದ್ರೆ ಡ್ಯಾಮ್ ಕಟ್ಟಕ್ಕೆ ಅನುಕೂಲ ಆಗ್ತಿತ್ತು. ಅದು ಯಾಕಂದ್ರೆ ನಾನು ನಿನ್ನೆ ಹೋಗಿನಿ ಮಣ್ಣು ಹೋಗಿನಿ ಗುರುಗ್ ಬರತೈತಿ ಕೆಮಿಕಲ್ ನೀರು ಕಾಲು ದಟಕ್ ಕೊಡಿದ್ರು ಗೊಮ್ಮಂತ ನಾರ್ತೈತೆ ಅದು ಆ ನೀರು ಹಳದ ನೀರು. ಅದಕ್ಕೆ ನಿಮ್ಮ ಶಾಂಪಲ್ ಏನು ಬಂದೈತಿ
ನಿಮ್ಮ ಶಂಪಲಿಂದ ಬರುತ್ತೆ ತಾವು ಬಳ್ಳಾರಿ ನಾಲ್ಕು ಏನಾದರೂ ವಿಸಿಟ್ ಮಾಡಿದರೂ ಇಲ್ಲ ಯಾರು ಮಾಡಿದ್ರು ತಮ್ಮ ಇಲಾಖೆಯವರು ಯಾರಿದ್ರೆ ಕರೀರು ಒಂದು ಸ್ವಲ್ಪ ಅವ್ರ ಜೊತೆ ಹೌದಾ ಅವ್ರು ಕೂಡ ಫೋನ್ ಹಚ್ಚಿ ಮಾತಾಡ್ರಿ ಹೋಗಿದ್ದಾರೆ ಕೇಳ ಕೇಳ್ರಿ ಅವ್ರು ಯಾರು ಹೋಗಿದಾರೋ ಇಲ್ಲ ನೋಡಿದಾರ उप परिसर अधिकारी अंद्रे निम्गू अष्टे जवाबदारी ಪ್ಲಾಂಟೇಷನ್ ಮಾಡಬೇಕು ಪ್ಯೂರಿಫೈ ಅಂದ್ರೆ ವಾಟರ್ ಅದನ್ನ ಪ್ಯೂರಿಫೈ ಮಾಡಬೇಕು ಫಿಲ್ಟರ್ ಮಾಡಬೇಕು ಅಂತ ಏನೋ ಪ್ರಪೋಸಲ್ ನೀವೇನ ಮಾಡಿದರೋ ಅವರು ಉದ್ಯಮಕ್ಕೆ ಮಾಡಿದರು ಯಾರು ಅಂತ ಆಗಿತ್ತು ಏನೋ ಹೇಳ್ತಿದ್ರು ಅವರು ಸಾಹೇಬ್ ಅವರು ನಿಮಗೇನು ಗೊತ್ತಿಲ್ಲ ಓಕೆ ಹೇಳಿ ನಮಸ್ಕಾರ ನಿರ್ಣಯ ನಿವತ್ತುವರಿಂತ ಅಧಿಕಾರಿಗಳಿಂದ ನಮ್ಮ ಪರಿಸರ ಮಾಲಿನ್ಯ ಏರೆ ಉಳ್ಯಾಕ ಸಾಧ್ಯ ಐತೇನಂತ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಇಂತ ಅಧಿಕಾರಿಗಳಿಂದ ನಮ್ಮ ಪರಿಸರ ಮಾಲಿನ್ಯ ಉಳಿತೈತೇನ ಅನ್ನೋದನ್ನ ನನ್ನ ವೀಕ್ಷಕರಿಗೆ ನನ್ನ ಅಭಿಮಾನಿ ದೊರೆಗಳಿಗೆ ನಾನು ಬಿಟ್ಟಿದ್ದೀನಿ ನಮಸ್ಕಾರ